ಜಾನಕಿ ಪ್ರಾಸಕಿ ಅಗಲಿದೆಯ ಕಮಲಮುಖಿ ಜಾನಕಿ ಜಾನಕಿ ಪ್ರಾಣ ಸಖಿ ಅಗಲಿದೆಯ ಕಮಲ ಮುಖಿ ಜಾನಕಿ ಸೀತಾ ಎಲ್ಲಿರುವೆ ವೈದೋಹಿ ಪ್ರಾಣ ಸಖಿ ಅಗಲಿದೆಯ ಕಮಲ ಮುಖಿ ಜಾನಕಿ ಸೀತಾ ಎಲ್ಲಿರುವೆ ಮನೋಹರೆ ಪಂಚವಟಿ ತಟ ಪುಣ್ಯ ರೂಪಿಣಿ ಪಂಚವಟಿ ತಟ ಪುಣ್ಯ ರೂಪಿಣಿ ಗೋದಾನಂದಿತ ಹಂಸಗಾಮಿನಿ ಸೀತಾ ಪಂಚವಟಿ ತಟ ಪುಣ್ಯ ರೂಪಿಣಿ ಗೋದಾನಂದಿತ ಹಂಸಗಾಮಿನಿ ಚಿತ್ರಕೂಟ ಸಂಚಾರಿಣಿ ತರುಣಿ ಚಿತ್ರಕೂಟ ಸಂಚಾರಿಣಿ ತರುಣಿ ಅಯೋಧ್ಯ ಜನಮನ ಹೃದಯೋಲ್ಲಾಸಿನಿ ಜಾನಕಿ ಪ್ರಾಣ ಸಖಿ ಅಗಲಿದೆಯ ಕಮಲ ಮುಖಿ ಜಾನಕಿ ಜಾನಕಿ ಎಲ್ಲಿರುವೆ ಮನೋಹರೆ ಏತಕ್ಕೆ ಮರೆಯಾಗಿರುವೆ ವೈದೇಹಿ ನಿನ್ನಯ ಬಾಡಿದು ವಿಫಲ ನಿನ್ನಯ ಬಾಡಿದು ವಿಫಲ ಸೀತಾ ಸಂಚಿತ ತಂತು ಜಾಲ ಹಾ
ಜನ್ನಯ ಬಾಳಿನು ವಿಫಲ ಸೀತಾ ಸಂಸೀತ ತನು ಜಾಲ ವೀರಗ ವೇದನೆ ಸಹಿ ಸಲ ಸದಳ ಜಾನಕಿ ಎಲ್ಲಿರುವ ಮನೋಹರ ತನು ಬಗಿಸುತ್ತಿದೆ ಚಿರಂತ ಚಿತ್ತಾನನ ಜಾನಕಿ ಪ್ರಾಣ ಸಖಿ ಅಗಲಿದೆಯ ಕಮಲ ಮುಖಿ ಜಾನಕಿ ಸೀತಾ ಸೀತಾ ಜಾನಕಿ ಎಲ್ಲಿರುವೆ ಮನೋಹರಿ ಏತಕ್ಕೆ ಮನೆಯಾಗಿರುವೆ ಬಂದು ಒಂದು ಮಾತನ್ನಾದರೂ ಆಡಬಾರದೆ ಸುಗ್ರೀವರಾಜನನ್ನು ಕರೆತರಲು ಹೋದ ಲಕ್ಷ್ಮಣನು ಇನ್ನೂ ಬಾರಲೇ ಇಲ್ಲ. ಕುಪಿತನಾಗಿ ಹೋದವನು ಅಲ್ಲಿ ಏನೇನು ಅನಾಹುತ ಮಾಡಿದನೋ ಕಾಣನಲ್ಲ, ಏನು ಮಾಡಲಿ. ಅಗ್ರಜ ಲಕ್ಷ್ಮಣ ಅಣ್ಣ, ಸುಗ್ರೀವನನ್ನು ಕರೆತಂದೆಯ? ಅದು ಅಂಗದ ಕುಮಾರನು ಇತ್ತಲೇ ಬರುತ್ತಿರುವನು. ಮನ್ನಿಸೈ ಮಹಾನು ಬಾಬಾ ಸಣ್ಣ ಸುಗಣಾಧಾರ ದೇವಾ ಅಂಗದ ಕುಮಾರ. ಮನ್ನಿಸೈ ಮಹಾನು ಬಾಬಾ ಸಣ್ಣ ಸುಗಣಾಧಾರ ಬಂಡೋ ಸುಧಾ ತಿನ್ನದೆ ಎಂದು ತೋರಿಸ
ದೇವ, ಮಳೆಗಾಲವಾದ್ದರಿಂದ ಚೆದರಿ ಹೋಗಿದ್ದ ಕಪಿಸೈನ್ಯವನ್ನು ಒಂದುಗೂಡಿಸಲು ಕಷ್ಟವಾಯಿತು. ಅದಕ್ಕಾಗಿ ಮನ್ನಿಸಬೇಕು ದೇವ. ಅಂಗದ ಕುಮಾರ, ನಿನಗೆ ಮಂಗಳವಾಗಲಿ. ನಿಮ್ಮ ಚಿಕ್ಕಪ್ಪನಾದ ಸುಗ್ರೀವರಾಜನಲ್ಲಿ ಅದೋ ಇತ್ತ ಕಡೆಯಿಂದಲೇ ಬರುತ್ತಿರುವರು. ಸೀತಾರಾಮ ಗೋಪಾಲಕ್ಕೆ ಉಪಾಯ ಎನ್ನುಳ್ಳ, ಸೀತಾರಾಮ ಗೋಪಾಲಕ್ಕೆ ಉಪಾಯ ಎನ್ನುಳ್ಳ, ಉಪಾಯ ಎನ್ನುಳ್ಳ, ಉಪಾಯ ಎನ್ನುಳ್ಳ, ಉಪಾಯ ಎನ್ನುಳ್ಳ. ರಾಮಚಂದ್ರ ನಮಸ್ಕರಿಸುವೆನು. ಸುಗ್ರೀವರಾಜ, ಮಳೆಗಾಲವಾದರಿಂದ ತಡವಾಯಿತು, ನನ್ನ ಅಪರಾಧವನ್ನು ಕ್ಷಮಿಸಬೇಕು. ಸುಗ್ರೀವರಾಜ, ನಿನಗೆ ಮಂಗಳವಾಗಿದೆ. ಸಚಿವ ಶ್ರೇಷ್ಠನಾದ ಆಂಜನೇಯನಲ್ಲಿ ಅದೋ ಸೈನವನು ಜೊತೆಗೂಡಿ ಅಭಿವಾದಯಾಮೆ ಪ್ರಭೋತ್ತಮ.
ದೇವ ನಮಸ್ಕರಿಸುವನು. ಸುಗ್ರೀವರಾಜ, ಇವರೆಲ್ಲರಿಗೂ ಇವರಿವರ ಕಾರ್ಯವನ್ನು ನೇಮಿಸು. ಆಜ್ಞೆ ಪ್ರಭು. ಆಂಜನೇಯ ಒಡೆಯ, ಇಲ್ಲಿ ಬಾ. ನೀನು ಯುವರಾಜನದ ಅಂಗದನು ಮತ್ತು ಜಾಂಬವಂತರೊಳಗೂಡಿ ದಕ್ಷಿಣಾಮುಖವಾಗಿ ಹೊರಟು ವಿಂಧ್ಯಾದಿ ಪರ್ವತಗಳನ್ನು, ನರ್ಮದಾ ಗೋದಾವರಿಯಾದಿ ನದಿ ಪ್ರಾಂತ್ಯಗಳನ್ನು ಹುಡುಕಿ ಅಲ್ಲಿನ ಅಗತ್ಯ ಆಶ್ರಮವನ್ನು ಸೇರು. ಅವರಿಂದ ಮಹಾ ಋಷಿಗಳ ಆಶೀರ್ವಾದವನ್ನು ಪಡೆದು ಚೋಳ, ಕೇರಳ, ಪಾಂಡ್ಯ, ಚೇರಾದಿ ದೇಶಗಳಲ್ಲಿ ಹುಡುಕು. ಅಲ್ಲಿಯೂ ಸಿಗದಿದ್ದರೆ ದಕ್ಷಿಣ ಸಮುದ್ರವನ್ನು ಪ್ರವೇಶಿಸು. ಅಲ್ಲಿ ಅಂಗಾರಿಕೆ ಎಂಬ ರಾಕ್ಷಸಿ ಇರುವಳು, ಅವಳಿಗೆ ಹೆದರದೆ ಮುಂದೆ ಹೋಗು. ಭೋಗವತಿ ನಗರವು ಸಿಕ್ಕುವುದು, ಅಲ್ಲಿಯೂ ಹುಡುಕು. ಸೀತಾಮಾತೆಯವರ ನೆಲೆಯೂ ಸಿಗದಿದ್ದರೆ ಮುಂದೆ ಹೋಗು. ಪಿತೃ ಲೋಕವೂ ಸಿಕ್ಕುವುದು, ಅಲ್ಲಿಯೂ ಚೆನ್ನಾಗಿ ಹುಡುಕಿ ಹುಡುಕು. ಮುಂದೆ ಅಲ್ಲಿಂದ ಮುಂದಕ್ಕೆ ಹೋಗಬೇಡ. ಏತಕ್ಕೆ ಒಡೆಯ? ಏತಕ್ಕೆಂದರೆ ಅಲ್ಲಿ ಸೂರ್ಯ ರಶ್ಮಿಯೂ ಸಹ ಮುಂದೆ ಕಾಣುವುದಿಲ್ಲ. ಆದ್ದರಿಂದ ನೀನು ಮುಂದೆ ಹೋಗಬೇಡ. ಹೀಗೆ ಒಂದು ಮಾಸದ ಅವಧಿಯೊಳಗಾಗಿ ಆ ನೀಚನಾದ ರಾವಣನ ನೆಲೆಯನ್ನು ಮತ್ತು ಸೀತಾಮಾತೆಯವರ ಕುಶಲ ವಾರ್ತೆಯನ್ನು ತರತಕ್ಕದ್ದು. ಅವಧಿ ಬೀರುವುದಲ್ಲದೆ ಉದಾಸೀನ ಮಾಡಿ ಬಂದಲ್ಲಿ ಅದರ ಫಲವನ್ನು ಸಚಿವ ಶ್ರೇಷ್ಠನಾದ ನಿನಗೆ ಹೇಳತಕ್ಕದ್ದೇನಿರುವುದು ಆಂಜನೇಯ? ಮಹದಾಜ್ಞೆ ಒಡೆಯ, ಮಹದಾಜ್ಞೆ. ಸುಗ್ರೀವರಾಜ, ಪ್ರಭು, ಈ ನಾನಾ ದಿಕ್ಕುಗಳಲ್ಲಿರುವ ವಿಷಯವು ನಿನಗೆ ಹೇಗೆ ತಿಳಿಯಿತು? ಪ್ರಭು, ನಮ್ಮಣ್ಣನಾದ ವಾಲಿಯು ನನ್ನನ್ನು ಸಂಹರಿಸಬೇಕೆಂದು ಬೆನ್ನಟ್ಟಿ ಬಂದ ಕಾಲದಲ್ಲಿ ದೇಶ ದೇಶಗಳನ್ನು ಸುತ್ತಿ ನಾನಾ ದಿಕ್ಕುಗಳ ಅದ್ಭುತಗಳನ್ನು ನೋಡಿರುವೆನು ದೇವ. ಆಂಜನೇಯ, ಈ ಮಹತ್ತರ ಕಾರ್ಯವು ನಿನ್ನಿಂದ ಸಾಧ್ಯವೇ? ಪ್ರಭು, ರಾಮಚಂದ್ರ ಪ್ರಭು, ಅನುಗ್ರಹ ಆಶೀರ್ವಾದ ಇರುವ ತನಕ ನನಗೆ ಭಯವೆಂದರೇನು ಪ್ರಭು? ಎಲ್ಲ ಕಾರ್ಯವೂ ನನ್ನಿಂದ ಸಾಧ್ಯ ಪ್ರಭು. ಆಂಜನೇಯ, ಸೀತಾನ್ವೇಷಣೆ ಕಾರ್ಯದಲ್ಲಿ ಒಂದು ವೇಳೆ ಜಾನಕಿ ಸಿಕ್ಕರೆ ಅವಳನ್ನು ಗುರುತಿಸುವುದಕ್ಕೋಸ್ಕರ ನಿನಗೆ ಕೆಲವೊಂದು ಕುರುಹುಗಳನ್ನು ಹೇಳಿವೆ. ಇಲ್ಲಿ ಬಾ, ತಿಳಿಯಿತು. ಹಾಗೆ ಆಗಲಿ, ಹಾಗೆ ಆಗಲಿ. ಅದರೊಂದಿಗೆ ಕಾಕಾಸುರನ ಸಂಹಾರದ ವೃತ್ತಾಂತವನ್ನು ಬಹು ಗೋಪ್ಯವಾಗಿ ತಿಳಿಸಬೇಕು ಖಂಡಿಯ. ಹದಾಗ್ನಿ. ಅದೂ ಅಲ್ಲದೆ ಜಾನಕಿ ಕರುವ ಪರಿಯಿನ ಕೇಳು ಮಾರುತಿ ಬೇಳು ಮಾರಯಿ ಜಾನಕಿ ಗರುಡು ಬರಿದ ಕೇಳೆ ಮಾರುತಿ ಬೇಡು ಬೇಡು ಮಾರೇ ಮಾರುತಿ ಶಿವ ಚಾಪವ ಮುರಿದು ನಲಿದು ಶಿವ ಚಾಪವ ಮುರಿದು ನಲಿದು ಸೀತೆಯ ಕರ ಬಲ್ಲವ ಗಣಪೇ
ಪೀಡಿತು ಕರೆ ತಂದು ನಂಬಿಕೆ ಬಾರದೊಡೆ ಆಗಿದೆ ನಂಬಿಕೆ ಬಾರದೊಡೆ ಆಗಿಗೆ ನಂಬಿಕೆ ಬಾರದೊಡೆ ಆಗಿಗೆ ನಂಬಿಕೆ ಬಾರದೊಡೆ ಆಗಿಗೆ ನಂಬಿಕೆ ಬಾರದೊಡೆ ಜಲಗದೊಡೆಗೆ ನಂಬಿಕೆ ಬಾರದೊಡೆ ಮಾರುತಿ 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 ನಂಬಿಕೆ ಬಾರದೊಡೆ ಆಕೆಗೆ ನಂಬಿಕೆ ಬಾರದೊಡೆ ಸೀತೆಗೆ ನಂಬಿಕೆ ಬಾರದೊಡೆ ಆಕೆಗೆ ಅಂಗುಳಿಕೆಯ ಆಕೆಗೆ ಆಕೆಗೆ ಕೊಡಲು ಪಂಕಜ ಮುಗಿಯವ ತಿಳಿವಳೋ ಜಾತಿಗರು ಪರಿಯಿದ ಕೇಳಿ ಮಾರುತಿ ಬೇಡು ಪಾರೈ ಮಾರುತಿ 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 ದೇವದೇವ ಆಕೆಗೆ ಈ ಅಂಗುಳಿಯಕ್ಕೆನ್ನು ನೀಡಿ ಆಕೆಯಿಂದ ಒಂದು ಅಭಿಜ್ಞಾನ ವಸ್ತುವೊಂದನ್ನು ತರಬೇಕು. ಆದರೆ ಒಂದು ಮಾಸದ ಅವಧಿಯೊಳಗೆ ತಿಳಿಯಿತೆ. ಧನ್ಯನಾದ ಸ್ವಾಮಿ. ಸ್ವಾಮಿ ಲಕ್ಷ್ಮಣ ಸ್ವಾಮಿ ಮಾರುತಿ ಶ್ರೀರಾಮನ ಕೃಪೆಯಿಂದ ಜಗನ್ಮಾತೆಯವರೇನಾದರೂ ನನಗೆ ದರ್ಶನವನ್ನು ನೀಡಿದರೆ ತಮ್ಮ ವಿಷಯವಾಗಿ ಏನೆಂದು ಹೊರವಲ್ಲಿ. ಮಾರುತಿ, ಮಾತೆಯವರಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ತಿಳಿಸು, ಅಷ್ಟೇ ಸಾಕು. ಮಹದಾಜ್ಞೆ ಮಹದಾಜ್ಞೆ. ಅಯ್ಯ ಕಪಿವೀರರೇ, ನಡೀರಿ ನಡೀರಿ. ಇಂದಿನಿಂದ ಮೊದಲುಗೊಂಡು ಜಗನ್ಮಾತೆಯವರ ದರ್ಶನವಾಗುವವರೆಗೂ ಫಲಾದಿಗಳನ್ನು ಪುಂಜಿಸುವುದಿಲ್ಲ. ಇದಕ್ಕೆ ಶ್ರೀರಾಮಚಂದ್ರನ ಪಾದವೇ ಸಾಕ್ಷಿ. ನಡೀರಿ ಎಲ್ಲರೂ ರಾಮ ಕಾರ್ಯದಲ್ಲಿ
ಆಂಜನೇಯ. ಅಂಗದ ಕುಮಾರ, ಯಾವುದೋ ಒಂದು ಪಕ್ಷಿಯು ನಮ್ಮನ್ನು ನುಂಗಲು ಇತ್ತ ಕಡೆಯೇ ಬರುತ್ತಿರುವುದು. ನನಗೇಕೋ ತುಂಬಾ ಭಯವಾಗುತ್ತಿರುವುದು. ಆಂಜನೇಯ, ಇಲ್ಲಿ ನೋಡು, ನೋಡು. ಅಯ್ಯೋ, ದುಷ್ಟ ಕೈಕೆ ಓರುಗಳಿಂದ ಎಂತಹ ವಿಪತ್ ಪರಂಪರೆಗಳು ಒದಗಿ ಬಂದಿದ್ವು. ಶ್ರೀ ಬುದ್ಧಿ ಪ್ರಳಯಂಕರಿ ಎಂಬ ಆರ್ಯೋಕ್ತಿಯು ಸುಳ್ಳಾದೀತೆ. ನೀವು ಮಡಿದನೆಂದು ಹೇಳಿದ ರುದ್ರರಾಜನು ಯಾರು? ಅಯ್ಯ, ಆತನು ಮಹಾಪರಾಕ್ರಮಶಾಲಿಯಾದ ಜಟಾಯು. ಜಟಾಯು ಮರಣ ಹೊಂದಿದ್ದಾನೆ. ಜಟಾಯು ಅಯ್ಯ, ಅಯ್ಯ, ಆತನ ಮರಣ ವಾರ್ತೆಯನ್ನು ಕೇಳಿ ನೀನಾದರೂ ದುಃಖಿಸಲು ಕಾರಣವೇನು? ಅಯ್ಯ, ನಾನು ಜಟಾಯು, ಇರುವರು ಸಹೋದರರು, ನನ್ನನ್ನು ಸಂಪಾತಿ ಎಂದು ಕರೆಯುವರು. ಒಂದು ದಿನ ಪಂಥದಿಂದ ಇಬ್ಬರು ಸೂರ್ಯಮಂಡಲದವರೆಗೂ ಹಾರಿ ಸೂರ್ಯನ ಶಾಖವು ಅಧಿಕವಾಗಿ ನನ್ನ ತಮ್ಮನ ರೆಕ್ಕೆಗಳು ಸುಡುವವೆಂದು ಆತನ ಮೇಲೆಯೇ ನನ್ನ ರೆಕ್ಕೆಗಳನ್ನು ಪ್ರಸರಿಸಿದನು. ಸೂರ್ಯನ ಶಾಖದಿಂದ ಈ ನನ್ನ ರೆಕ್ಕೆಗಳು ಸುಟ್ಟು ಈ ಪರ್ವತದ ತಪ್ಪಲಲ್ಲಿ ಬಿದ್ದೆನು. ಸಂಚಾರಾರ್ಥವಾಗಿ ಬಂದ ನಿಶಾಚರ ಮುನಿಗಳು, ಅಯ್ಯ, ಇಲ್ಲಿ ಬರುವ ಕಪಿವೀರರ ಬಾಯಿಯಿಂದ ರಾಮನಾಮವನ್ನು ಕೇಳುತ್ತಲೇ ನಿನಗೆ ಪುನಃ ರೆಕ್ಕೆಗಳು ಮೂಡುವವೆಂದು ಹೇಳಿ ಹೋಗಿರುವರು. ನೀವು ರಾಮದೂತರೇ? ಅಯ್ಯ, ನಾವು ನಿಜವಾಗಿಯೂ ರಾಮದೂತರೇ. ಹಾಗಾದರೆ ಒಂದೇ ಒಂದು ಸಾರಿ ರಾಮಧ್ಯಾನವನ್ನು ಮಾಡಿ. ಹಾಗೆ ಆಗಲಿ. ಅಯ್ಯ ಕಪಿವೀರರೇ, ಎಲ್ಲರೂ ರಾಮಧ್ಯಾನದಲ್ಲಿ ನಿರತರಾಗಿ. ರಾಮ ರೇ ರಘುರಾಮ ಹರೇ ರಾಮ ರೇ ರಘುರಾಮ ರಾಮ ರೇ ರಘುರಾಮ ಹರೇ ರಾಮ ರೇ ರಘುರಾಮ ರಾಮ ರೇ. ಕಪಿವೀರರೇ, ರೆಕ್ಕೆಗಳು ಮೂಡಿದವು, ರೆಕ್ಕೆಗಳು ಮೂಡಿದವು. ನನ್ನಿಂದಾಗುವ ಸಹಾಯ ಏನಿದ್ದರೂ ಕೇಳಿ,
ನಡೆಸಿಕೊಡುತ್ತೇನೆ. ಅಯ್ಯ ಅಯ್ಯ ಪಕ್ಷಿರಾಜ, ದುರಾಂಕಾರಿಯಾದ ರಾವಣನು ಜಗನ್ಮಾತೆಯವರನ್ನು ಅಪಹರಿಸಿಕೊಂಡು ಹೋಗಿದ್ದಾನೆ. ಆದ್ದರಿಂದ ಪಕ್ಷಿಗಳಾದ ನಿಮಗೆ ದೂರದ ದೃಷ್ಟಿಯು ಬಹು ಸೂಕ್ಷ್ಮವಾಗಿ ಗೋಚರಿಸುವುದಂತೆ. ಆ ದುರುಳನು ಮಾತೆಯವರನ್ನು ಎಲ್ಲಿ ಬಚ್ಚಿಟ್ಟಿರುವನು ಆ ನೆಲೆಯನ್ನು ತಿಳಿಸಿದರೆ ಸಾಕಯ್ಯ, ನಾವು ಧನ್ಯರಾಗುವೆವು. ಅಷ್ಟೇ ತಾನೇ, ಇದು ನೋಡುತ್ತೀರಿ. ಕಪಿವೀರನೇ, ಸಮೀಪದಲ್ಲಿ ದಕ್ಷಿಣ ಸಮುದ್ರವಿರುವುದು, ಅದನ್ನು ಹಾರಿ ಮುಂದೆ ಹೋದರೆ ಲಂಕಾಪಟ್ಟಣವು ಸಿಗುವುದು. ಅಲ್ಲಿ ಮಾತೆಯು ಶೋಕಿಸುತ್ತಾ ಕುಳಿತಿರುವಳು. ನಿಮಗಿನ್ನು ಮಂಗಳವಾಗಲಿ, ನೀವಿನ್ನು ಹೊರಡಿ, ನಾನಿನ್ನು ಹೋಗುತ್ತೆ. ಧನ್ಯರಾದವೆ. ಜೈ ಜೈ ರವೀರ. ರಾಮ 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 ಜಿತ ರಾಮ 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 ಜಿತ ರಾಮ 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 ರಾಮ. ಭಗನವದಾಗೆ ನೀರ್ಪಳುರ್ಕುವ ತುಂಗ ತರಂಗ ಸಂಘಮೇ, ಗಗನವದಾಗ ನೀರ್ಪಳುರ್ಕುವ ತುಂಗ ತರಂಗ ಸಂಘಮೇ, ಅಗಣಿದ ಪಾಲ ನೀನು ಮುತ್ತು ರತ್ನ ನವರತ್ನಮಿದ ಪಗೈಪುದೇ ಚರ್ಯ ಮೀರಿ ಅಚ್ಚರ್ಯ ಮೀರಿ ಮಹಾ ಅದ್ಭುತವಾರಿ ಅಬ್ಬಾ, ಎಂತಹ ಭಯಂಕರವಾದ ಸರದಿ ಇದು. ಈ ಶತಯೋಜನ ವಿಸ್ತೀರ್ಣವುಳ್ಳ ಈ ಸರದಿಯನ್ನು ದಾಟಿ ಜಗನ್ಮಾತೆಯ ಕುಶಲವಾರ್ತೆಯನ್ನು ತರುವ ವೀರರು ನಮ್ಮಲ್ಲಿ ಯಾರಿದ್ದಾರೆ ವಿಚಾರಿಸುವ ಅಂಗದ ಕುಮಾರ. ಆಗಬಹುದು ಆಂಜನೇಯ. ನಳ ಇಲ್ಲಿ ಬಾ, ನೀನು ಎಷ್ಟು ಯೋಜನೆ ಆರಬಲ್ಲೆ? ಅಬ್ಬಾ ನೀಲ ಇಲ್ಲಿ ಬಾ, ನೀನು ಎಷ್ಟು ಯೋಜನೆ ಆರಬಲ್ಲೆ? ಗವಾಯ ಇಲ್ಲಿ ಬಾ, ನೀನೆಷ್ಟು ಯೋಜನೆ ಆರಬಲ್ಲೆ? ಆಹಾಬಬ್ಬಾ, ತಾತ ಜಾಂಬವಂತರೇ, ತಾವೆಷ್ಟು ಯೋಜನೆ ಆರಬಲ್ಲಿರಿ? ಮಗು, ನಾನು ವೃದ್ಧನಲ್ಲವೇ, ನನ್ನಿಂದ ಆಗದು. ನೀನು ಎಷ್ಟು ಯೋಜನೆ ಆರಬಲ್ಲೆ? ತಾತ, ನಾನು ಈ ಸಮುದ್ರವನ್ನೇ ಹಾರಬಲ್ಲೆನು, ಆದರೆ ಹಿಂದಿರುಗಿ ಬರಲಾರೆನು. ತಾತ, ಈ ಮಹತ್ ಕಾರ್ಯಕ್ಕೆ ಆಂಜನೇಯನೇ ಸೂಕ್ತ. ಎಲ್ಲರೂ ಆಂಜನೇಯನನ್ನೇ ಸ್ಮರಿಸೋಣ. ಸ್ಮರಿಸೋಣ. ರಾಮ 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 ಸೀತಾರಾಮ, ರಾಮ ರಾಮ ಸೀತಾರಾಮ, ರಾಮ ರಾಮ ಸೀತಾರಾಮ, ರಾಮ 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 ಅಯ್ಯ ಕಪಿವೀರರೇ, ಶ್ರೀರಾಮಚಂದ್ರನ ಕೃಪೆಯಿಂದ ಈ ಶತಯೋಜನ ವಿಸ್ತೀರ್ಣವುಳ್ಳ ಈ ಶರದಿಯನ್ನ ಒಂದು ಸಣ್ಣ ಕಾಲುವೆಯೋಪಾದಿಯಲ್ಲಿ ದಾಟಿ ಜಗನ್ಮಾತೆಯ ಕುಶಲ ವಾರ್ತೆಯನ್ನು ತರುವುದಲ್ಲದೆ ಆ ದುರುಳನ ಬಲಾಬಲಗಳು ತಿಳಿದು ಬರುತ್ತೇನೆ. ಅವಧಿ ಮುಗಿಯುವುದರೊಳಗಾಗಿ ಅಲ್ಲಿವರೆಗೂ ನೀವೆಲ್ಲರೂ ನನ್ನ ಶ್ರೇಯಸ್ ಪ್ರಾರ್ಥನೆಯನ್ನು ಮಾಡುತ್ತಾ ಇಲ್ಲಿಯೇ ಕುಳಿತುಕೊಂಡಿರಿ. ಜೈ ಜಯ ರಘುವೀರ ಸಮರ್ಥ. ಬರಲಿ ನಾನು ಲಂಗಿ ಬೆನಿ ವಾರ್ತೆಯ, ಲಂಗಿ ಸರಿ ಸಂಘದವರ ಕುಟುಂಬ ಬಲದಿ ನಾನು ನಿಮಗದೆ, ಲಂಗಿ ಸರಿ ಸಂಘದವರ
ಬಲದಿ ನಾನು ಲಂಕೆ ವಾರ್ತೆಯ ಬರದಿ ನಾನು ಲಂಕೆ ಬೇಣಿ ವಾರ್ತೆಯ ಭಾವದಿ ನೆಲೆಯುತ್ತಲಾವತಿ ಲಂಗಿ ಬೆಳಿ ವಾರ್ತೆಯ ವರದಿ ನಾನು ಲಂಗಿ ಬೆಳಿ ವಾರ್ತೆಯ 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 ಧೈರ್ಯ ಕಲತಿಯ
ಕಣ್ಣಲವಾಲಿದ ಕಣ್ಣನಾಲಂದ ನಗರವಾ ಮದ ಕಾಲ ತಳದಳ್ಳಿ ಗಗನವಾ ಬೆಳಗಿರಿ ಕಳಪ ಹೇ ಮದ ಕಾಲ ತಳದಳ್ಳಿ ಗಗನವಾ ಬೆಳಗಿರಿ ಕಳಪ ಹೇ ಮದ ಕಾಲ ತಳದಳ್ಳಿ ಗಗನವಾಗಿರಿ ಜಲದ್ರೀ ಕುಂಡ ರಾಮ ರಾಮ ಈತನ ವೈಭವ, ಈತನ ಅರಮನೆಯ ಹೊರಗಿನ ಹೆಬ್ಬಾಗಿಲೇ ಇಷ್ಟೊಂದು ಥಳಥಳಿಸುತ್ತಿರುವಾಗ ಇನ್ನು ಒಳಗಿನ ಅರಮನೆಗಳಿಂದ ಎಷ್ಟೊಂದು ಕಂಗೊಳಿಸುತ್ತಿರಬಹುದು. ದೇವ ರಾಮಚಂದ್ರ, ಸಮುದ್ರ ಲಂಘನ ಕಾಲದಲ್ಲಿ ನನ್ನನ್ನು ಅಡ್ಡಗಟ್ಟಿದ ಸಿಮ್ಮಿಕೆಯ ಉದರೂಪವನ್ನು ಸೂಕ್ಷ್ಮವಾಗಿ ಹೊಕ್ಕು ಅದ್ಭುತಾಕಾರವಾಗಿ ಬೆಳೆದು ಆಕೆ ಉದರವನ್ನು ಸೀಳಿ ಹೊರಬಂದಿದ್ದು ಮಹಾಮಹಿಮನಾದ ನಿನ್ನ ದಯದಿಂದಲ್ಲವೇ ಸ್ವಾಮಿ. ಅದು ಅಲ್ಲದೆ ನಾಗಮಾತೆಯ ಗರ್ವವನ್ನು ಅಡಗಿಸಿದ್ದು ನಿನ್ನ ದಯದಿಂದಲ್ಲವೇ ಸ್ವಾಮಿ. ನಿನ್ನ ಅನುಗ್ರಹ ಆಶೀರ್ವಾದವಿದ್ದಂತಾಗಲಿ ಪ್ರಭು, ಪುರಪ್ರವೇಶವನ್ನು ಮಾಡಿ ನೋಡುವೆನು. ಜೈ ಜಯ ರಘುವೀರ ಸಮರ್ಥ. ನೆನಗೊಲೆ ಮೀರಿದ ದಿನಕರ ನಾಟ್ಯಂ ಕಡಬಡೆಯಿಲ್ಲ ತನ್ನಿನ ಕೋಟೆಯು ಒಂದಿನ ಒಳಪೋ, ತನ್ನಿನ ಕೋಟೆಯು ಒಂದಿನ ಒಳಪೋ, ತನ್ನಿನ ಕೋಟೆಯು ಒಂದಿನ ಒಳಪೋ, ತನ್ನಿನ ಕೋಟೆಯು ಒಂದಿನ ಒಳಪೋ. ಎನಿದು ಗಣದಿನಿಗೆ ತೋಪಿ ಕುದುರೆಗೆ, ಎನಿದು ಗಣದಿನಿಗೆ ತೋಪಿ ಕುದುರೆಗೆ, ಸ್ವಗತ ನಗರ ಮಿದು ತೋಪಿ ಕುದುರೆಗೆ, ಸ್ವಗತ್ತೆ ಈಗ ಸ್ವಗತ್ತೆ ಜೈ ಜೈ ರಘುವೀರ ಸಮರ್ಥ. ರಾಮ 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 ಗೀತ, ರಾಮ 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 ಗೀತ, ರಾಮ 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 ರಾಮ. ಇದೇನಿದು ಪುರ ಪ್ರವೇಶವನ್ನು ಮಾಡೋಣವೆಂದರೆ ಇಲ್ಯಾವುದೋ ಸ್ತ್ರೀ ರಾಕ್ಷಸಿಯು ಅಡ್ಡಲಾಗಿ ಬಿದ್ದಿರಬಲ್ಲ. ಈಕೆಯನ್ನು ಎಚ್ಚರಿಸದೆ ಪುರಪ್ರವೇಶವನ್ನು ಮಾಡುವುದು ನನಗಲ್ಲದಿದ್ದರೂ ನನ್ನ ಲಾಂಗೂಲಕ್ಕೆ ಮಹದಪಮಾನ. ಇರಲಿ, ಇವಳನ್ನು ಎಚ್ಚರಿಸಿಯೇ ಪುರಪ್ರವೇಶವನ್ನು ಮಾಡಿ ನೋಡುವ.
ಹಾಳಾದ ಮನ್ಮತ, ಈತನಿಗೆ ನನ್ನ ರೂಪಲಾವಣ್ಯಗಳು ನೋಡಿ ನನ್ನ ಮೇಲೆ ಮೋಹವಾಗಿತ್ತು. ಈ ಅರ್ಧರಾತ್ರಿ ವೇಳೆಯಲ್ಲಿ ಬಂದಿರೋ ಇಲ್ಲಿ ಮನ್ಮತ, ನಾಳೆ ಭೇಟಿಯಾಗೋಣ, ನಿದ್ರೆಯೂ ಬಾಸ್ತಿರುವುದು. ಎಂತಹ ಸತ್ ಸಕ್ಕರೆಯ ಸವಿನಿದ್ದಲ್ಲಿ ಯಾರೋ ನನ್ನನ್ನು ಎತ್ತರಿಸ್ತಿರೋಲ್ಲ, ಯಾರಾಗಿರಬಹುದು? ಒಮ್ಮೆ ಪರಾಮರ್ಶಿ ನೋಡಿಯೇ ಬಿಡುವರು. ಮರ್ಕಟ ಕಪಿವೀರ, ಮೊದಲೇ ಕಪಿಚೇಷ್ಟೆ. ತಾವು ಯಾರು, ತಮ್ಮ ನಾಮಾಂಕಿತವೇನು, ಈ ರೀತಿ ಇಲ್ಲಿಗೆ ಬರಲು ಕಾರಣವೇನು, ಅರ್ಧರಾತ್ರಿ ವೇಳೆಯಲ್ಲಿ ನನ್ನ ನಿದ್ರೆಯನ್ನು ಭಂಗಪಡಿಸಲು ಕಾರಣವೇನು, ಯಾವ ಕಾರ್ಯಕ್ಕಾಗಿ ಬಂದಿರುವಿರಿ? ಅಮ್ಮ, ನಾನಾದರೂ ರಾಮದೂತನು, ಈ ಲಂಕಾನಗರನ್ನು ಒಂದು ಸಾರಿ ನೋಡಿಕೊಂಡು ಚೆನ್ನಾಗಿ ಮನಗೊಂಡು ಹೋಗಲು ಬಂದಿರುವೆನು. ನೀನು ಅಪ್ಪಣೆಯನ್ನು ಕೊಟ್ಟರೆ ಪುರಪ್ರವೇಶವನ್ನು ಮಾಡುವೆನು. ತಮ್ಮ ಶುಭ ನಾಮಾಂಕಿತವೇನೋ? ನನ್ನ ಹೆಸರು ಮಾರುತಿ ಅಂತಲೂ ಕರೆಯುವರು. ಶ್ರೀರಾಮಚಂದ್ರನಿಂದ ನೇಮಿತನಾಗಿ ಇಲ್ಲಿಗೆ ಬಂದಿರುವೆನು. ನೀನು ಪುರಪ್ರವೇಶವನ್ನು ಮಾಡಲು ಅಪ್ಪಣೆ ಕೊಡುವೆಯಾ? ಪುರಪ್ರವೇಶ ಮಾಡಲು ಬಂದಿರುವಿರೋ? ತ್ರಿಮೂರ್ತಿಗಳಿಗೆ ಸಾಧ್ಯವಾದ ಕಾರ್ಯ ಈ ಮೂರ್ತಿಯಿಂದ ಸಾಧ್ಯವಾಗುವುದೇ? ತ್ರಿಮೂರ್ತಿಗಳಿಗೆ ಅಸಾಧ್ಯವಾಗಿರಬಹುದು, ಈ ಶ್ರೀರಾಮಚಂದ್ರನ ದೂತನಿಗೆ ಎಲ್ಲವೂ ಸಾಧ್ಯವೆಂದು ತಿಳಿ. ಹಾಗೊಂದು ವೇಳೆ ಪುರಪ್ರವೇಶ ಮಾಡಬೇಕಾದರೆ ಮೊದಲು ನನ್ನನ್ನು ಜಯಿಸಿದರೆ ಮಾತ್ರ ಪುರಪ್ರವೇಶ. ಅಮ್ಮ, ನೀನಾದರೂ ಸ್ತ್ರೀ, ನಾನಾದರೂ ಪುರುಷ. ಅದೂ ಅಲ್ಲದೆ ನೀನು ಆಯುಧವನ್ನು ಹಿಡಿದಿರುವೆ, ನಾನು ಆಯುಧರಹಿತನು. ಈಗ ನಾವು ಒಂದು ಷರತ್ತಿನ ಮೇಲೆ ಯುದ್ಧವನ್ನು ಮಾಡೋಣ. ನೀನು ಮೊದಲು ಮೂರು ಮುಷ್ಟಿ ಪ್ರಹಾರಗಳನ್ನು ನನ್ನ ಮೇಲೆ ಪ್ರಯೋಗಿಸು. ರಾಮಾನುಗ್ರಹದಿಂದ ನಾನೇನಾದರೂ ಬದುಕುಳಿದರೆ ರೇ ಒಂದೇ ಒಂದು ಮುಷ್ಟಿ ಪ್ರಹಾರದಿಂದ ನಿನ್ನನ್ನು ನೋಡಿಕೊಳ್ಳುವೆನು. ಆಗ ತಳಿಯುವುದು ನಮ್ಮಗಳ ಬಲಾಬಲಗಳು. ಸ್ವರ್ಣ ಲಂಕಾದೀಶ್ವರ ರಾವಣ ಸಾರ್ವಭೌಮನಿಂದ ಆಜ್ಞಾಪಿಸಲ್ಪಟ್ಟಿರುವ ಈ ಲಂಕಿಣಿಯನ್ನು ಜಯಿಸು ನಿನ್ನಿಂದ ಸಾಧ್ಯವೇ? ಸಿದ್ಧನಾಗು, ಸರದಿಯು ನಿನ್ನದೇ. ಮಾರ್ಕಟಕ್ಕೆ ಬುದ್ಧಿ ಭ್ರಮಣೆಯಾದಂತೆ ತಿಳಿದಿದ್ರು. ಜೈ ರಾವಣೇಶ್ವರ. ಏಯ್, ಪುಡಿ ಪುಡಿ ಆಗೋಯ್ತು. ಜೈ ಜೈ ರವೀರ ಸಮರ್ಥ. ಓಹೋ, ನಿದ್ರೆಯ ಮುಂಬರಿನಲ್ಲಿ ಪ್ರಾರಸಿಯೇ ಇಲ್ಲ. ಜೈ ಶಾಂಭವಿ. ಜೈ ಜೈ ರವೀರ ಸಮರ್ಥ. ಈ ಮರ್ಕಟವು ಬಹಳ ಪರಾಕ್ರಮಶಾಲಿ ಹಾಗೂ ಪ್ರಭಾವಶಾಲಿ ಎಂದು ತೋರುತ್ತಿರುವುದು. ಇರಲಿ, ಈತನನ್ನು ಖಂಡಿತವಾಗಿ ಈಗ ಉಳಿಸಲಾರೆ. ಜೈ ಜೈ ರಘುವೀರ ಸಮರ್ಥ. ಅಮ್ಮ, ಸರತಿಯಂತೆ ಈಗ ನೀನು ಕುಳಿತುಕೋ. ಆಗಲೇ ಕುಳಿತುಕೊಂಡಿರಲಿಲ್ಲ ಮಾರುತಿ. ಕಟ್ಟ ಕಡೆಯದಾಗಿ ನಿನ್ನಿಷ್ಟ ದೈವವನ್ನು ಸ್ಮರಿಸಿಕೋ. ಜೈ ಜೈ ರಘುವೀರ ಸಮರ್ಥ. ಮಾರುತಿ, ಅಂದು ಪಿತಾಮಹನು ಹೇಳಿದನು, ಎಂದು ವಾನರ ವೀರನೋರ್ನಿಂದ ನೀನು ಪರಾಜಿತಳಾಗುವೆಯೋ ಅಂದಿಗೆ ಲಂಕಾಪಟ್ಟಣದ ಅವನತಿ ಎಂದು, ರಾವಣನಿಗೆ ಅಪಜಯವೆಂದು. ಆದ್ದರಿಂದ
ನನಗೆ ಮುಕ್ತಿಯನ್ನು ಕರುಣಿಸಿರುವೆ. ಅಲ್ಲಿ ಕಾಣುವ ಸಮುದ್ರಕ್ಕೆ ನನ್ನನ್ನು ತೇಲಿಬಿಡು.